ಹಾಸನದಲ್ಲಿ ಸುಮಾರು 4,000 ಜನ ಹೆಣ್ಮಕ್ಳು ಇವತ್ತು ಮೇಲ್ಗಡೆ ನಾನಿದ್ದಲ್ಲೇ ಅವತ್ತು ಪ್ರಥಮ ದರ್ಜೆ ಕಾಲೇಜ್ ಮಾಡಿಕೊಟ್ಟು ಮತ್ತೆ ಗಂಧದಕೋಟೆ ಮನೆಗೆ ಅಲ್ಲೂ 1,000 ಜನ ಮಕ್ಕಳು ಇದೆ. ಆ ಬಿಲ್ಡಿಂಗ್ ಈ ವರ್ಷ 1 ವರ್ಷದಲ್ಲಿ ಆ ಬಿಲ್ಡಿಂಗ್ ಆ ಶಾಲೆ ಭಾಗವಹಿಸುವಂಥ ಪರಿಸ್ಥಿತಿ ಆಗಿದೆ. ಅದರಿಂದ ದಯಮಾಡಿ ಅದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ DDP ಅವರು ದಯಮಾಡಿ ಇವತ್ತು ಏನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಶಿಕ್ಷಣಕ್ಕೆ ನಾವು ಒತ್ತು ಕೊಡಬೇಕಾಗುತ್ತೆ. ಇವತ್ತು ನಾವು ಒಂದು ಮುರಾರ್ಜಿ ಶಾಲೆ ಟೈಪ್ ಈ ವರ್ಷ ನಾವು BA BSc BCOM ಒಂದು ಪ್ರಥಮವಾಗಿ ಒಂದು ಜಿಲ್ಲೆಯಲ್ಲಿ ಕಾಲೇಜ್ ತೆಗಿಬೇಕು ಅಂತ ಮಾಡಿದ್ದೀವಿ. ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ತೆಗಿಬೇಕು ಅಂತ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಈ ವರ್ಷದಲ್ಲೇ ಪ್ರಾರಂಭ ಮಾಡಿಸ್ತೀವಿ. ಮೊದಲ ವರ್ಷದಿಂದಲೇ ಈ ವರ್ಷ ಇಂಜಿನಿಯರಿಂಗ್ ಕಾಲೇಜ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ವಿತ್ ಆಮೇಲೆ ಇನ್ನೊಂದು ಮುರಾರ್ಜಿ ಶಾಲೆಯ ವಿತ್ ಹಾಸ್ಟೆಲ್ ಆ ಮಕ್ಕಳಿಗೆ ಏನು ಮುರಾರ್ಜಿ ಶಾಲೆಗೆ ಇವತ್ತು ಸೌಕರ್ಯ ಇದೆ ಅದೇ ರೀತಿ ಹಾಸ್ಟೆಲ್ ಸೌಕರ್ಯ ವ್ಯವಸ್ಥೆ ಇವತ್ತು ಸಾಂಕೇತಿಕವಾಗಿ 10 ಜಿಲ್ಲೆಯಲ್ಲಿ ತಾಳ್ತಾ ಇದೆ. ಮುರಾರ್ಜಿ ಶಾಲೆ ಅಲ್ಲಿ BA ಇರ್ಬೋದು, BA ಬಿಟ್ಬಿಟ್ಟು BSc BCOM BBM ಹೊಸ ಕೋರ್ಸ್ಗಳನ್ನ ಮಾಡಬೇಕಾಗ್ತದೆ. ಇವತ್ತು ನಮ್ಮಲ್ಲಿ ಉದಾಹರಣೆ ಇರೋದಾದರೆ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲೇ ಏನಾದರೂ ವಿಧಾನಸಭೆ ಕ್ಷೇತ್ರದಲ್ಲಿ 7 ಕೃಷ್ಣ ಅವರ 125ನೇ ಜನ್ಮದಿನಾಚರಣೆಯ ಜೊತೆಯಾಗಿ ಈ ದಿನ ಶಿಕ್ಷಕ ದಿನಾಚರಣೆ ಏರ್ಪಾಟು ಮಾಡಿದ್ದೀರಿ. ಅದರ ಉದ್ಘಾಟನೆ ಮಾಡಿದಂಥ ನಮ್ಮ ಜನಪ್ರಿಯ ಸಚಿವರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ HD ರೇವಣ್ಣ ಅವರೇ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ವೇತಾ ದೇವರಾಜ್ ಅವರೇ, ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಶಿಕ್ಷಕರಿಂದದವರೇ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ನಾವು ಯಾವುದೇ ಒಂದು ವಿಷಯನ ಪ್ರಸ್ತಾಪ ಮಾಡಿದಾಗ ಗುರು ಹೇಳದಂತೆ ಅಂತೇಳಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಇದ್ದರೂ ಕೂಡ ಗುರು ಅಂತ ಸಂಬೋಧನೆ ಮಾಡಿದ ತಕ್ಷಣ ಬರೋದು